ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮಾಮ್ಸ್ ಲಿಟಲ್ ವರ್ಲ್ಡ್. ಇವತ್ತು ಶನಿವಾರ ಎಲ್ಲ ಪೂಜೆ ಮುಗಿದಿದೆ ನೋಡಿ, ಯಾವ ರೀತಿ ಮಾಡಿದ್ದೀನಿ ಪೂಜೆ ಅಂತ. ನಮಗೆ ಒಂದು ಅಭ್ಯಾಸ ಇದೆ, ಈ ಥರ ನೀರಲ್ಲಿ ಹೂವನ್ನು ಹಾಕಿ ಈ ಡೋರ್ ಸೈಡ್ಸಲ್ಲಿ ಇಡೋದಕ್ಕೆ. ಯಾಕೆ ಇದು ಇಡ್ತಾರೆ ಅಂತಂದರೆ ಇದಕ್ಕೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಸೋಮವಾರ, ಶುಕ್ರವಾರ, ಶನಿವಾರ ಮತ್ತು ಹಬ್ಬಗಳಲ್ಲಿ ಇಡ್ತಾ ಇರ್ತೀನಿ. ಇವತ್ತು ನಾವು ಮಾಲ್ಗೆ ಹೊರಟಿದ್ದೀವಿ, ಇವತ್ತು ಕ್ರಿಸ್ಮಸ್ ಅಲ್ವಾ, ರಜಾ ಇರುತ್ತೆ, ವೀಕೆಂಡ್ ಬೇರೆ. ಅದಕ್ಕೋಸ್ಕರ ವೇದಾಂತನ ಕರ್ಕೊಂಡು ಮಾಲಿಗೆ ಹೊರಟಿದ್ದೀವಿ, ಫೋರಂ ಮಾಲ್ಗೆ. ನೋಡಿ ಇವಾಗ ವೇದಾಂತ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ. ಒಂದು ಇವಾಗ ನ್ಯಾಪ್ ಟೈಮು 1:30 ಆಗಿದೆ, ಅದಕ್ಕೋಸ್ಕರ ಫುಲ್ಲು ಟ್ರಾಫಿಕ್ ಬೇರೆ ಇತ್ತು. ಅವನು ಚೆನ್ನಾಗಿ ಕಾರಲ್ಲಿ ನಿದ್ದೆ ಮಾಡ್ದ. ನಾವು ಹೋಗ್ತಾರೋದು ವೈಟ್ ಫೀಲ್ಡ್ ಹತ್ರ ಇರೋ ಫೋರಂ ಮಾಲ್ಗೆ. ನೋಡಿ ಅವನು ತುಂಬಾ ಎದ್ರಕೊಳ್ತಿದ್ದಾನೆ. ಅವನು ಫಸ್ಟ್ ಟೈಮ್ ಈ ಗೇಮ್ಸೆಲ್ಲ ಆಡ್ತಾ ಇರೋದು, ಅವ್ನು ತುಂಬಾ ಎದ್ರಕೊಳ್ತಿದ್ದಾನೆ ಆಡೋದಕ್ಕೆ. ಹೊಸ ಹೊಸ ಥರ ಇದೆ ಅಂತ ನೋಡ್ತಾ ಇದ್ದಾನೆ. ಅವ್ನು ಯಾವಾಗೂ ಆಡಿಲ್ಲ, ಅವ್ನು ಜಸ್ಟ್ ಇವಾಗ 2 ಇಯರ್ಸ್ ಅಲ್ವಾ, ಅವ್ನಿಗೆ ಅಷ್ಟು ಗೊತ್ತಾಗೋದಿಲ್ಲ ಏನು ಇದು ಏನು ಅಂತ. ಅವ್ರ ಪಪ್ಪ ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ, ಆದರೂ ಎದ್ರುಕೊಂಡು ಹಾಗೇ ಸುಮ್ಮನೆ ಕೂತಿದ್ದಾನೆ. ಅವನ ಹತ್ರನೂ ಸ್ವಲ್ಪ ಗೇಮ್ಸ್ ಆಡಿಸಿ ನಾವು ಗೇಮ್ಸ್ ಆಡಿ ಅವನು ತುಂಬ ಖುಷಿಯಾಗಿದ್ದ, ಆಟ ಆಡ್ತಾ ಇದ್ದ, ನೋಡ್ತಾ ಇದ್ದ ಎಲ್ಲರನ್ನೂ. ಗೇಮ್ಸ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ಹೊರಗಡೆ ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಒಂದು ಟಾಯ್ ಶಾಪ್ ಇತ್ತು, ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಸಾಫ್ಟ್ ಟಾಯ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಅವನಿಗೆ ನನ್ನ ವೇದಾಂತಿಗೆ ಸಾಫ್ಟ್ ಟಾಯ್ಸ್ ಎಲ್ಲ ಬೇಡವಂತೆ, ಅವನಿಗೇನಿದ್ರು ಕಾರ್ಸ್ ಬೇಕಂತೆ. ಸೊ ಕಾರ್ಸ್ನ ಹುಡ್ಕೊಂಡು ಅವನು ಓಡಾಡ್ತಿದ್ದ. ಸೊ ಅವನಿಗೆ ಕಾರ್ ಸೆಕ್ಷನ್ಗೆ ಕರ್ಕೊಂಡು ಹೋದ್ವಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಬುಕ್ಸ್ ಸೆಕ್ಷನ್ ಇತ್ತು, ಬುಕ್ಸೆಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ. ನನಗಂತೂ ತುಂಬಾ ಇಷ್ಟ ಆಯಿತು, ಬಟ್ ನಾನೆಲ್ಲ ಮುಂಚೆನೇ ತೊಗೊಂಬಿಟ್ಟಿದ್ದೆ, ಹಾಗಾಗಿ ನಾನು ಬುಕ್ಸ್ ಅಲ್ಲೇನು ಪರ್ಚೇಸ್ ಮಾಡಲಿಲ್ಲ. ಇಲ್ಲಿ ನೋಡಿ ಟಾಯ್ ಸೆಕ್ಷನ್ಗೆ ಬಂದಿದ್ದೀವಿ. ಅವನು ಇಲ್ಲಿ ಒಂದು ಕಾರ್ ನೋಡಿದ್ದಾನೆ, ನೋಡಿ ಕಾರು, ನನಗೆ ತುಂಬಾ ಇಷ್ಟ ಆಯಿತು ಈ ರೇಸಿಂಗ್ ಕಾರು. ಅವನು ಆ ಕಾರನ್ನ ಬಿಡ್ತಾನೆ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಕಾರು. ಎಲ್ಲ ಸುತ್ತಾಡಿಕೊಂಡು ನಾವು ಮಧ್ಯಾಹ್ನ ಲಂಚ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಡಾಮಿನೋಸ್ ಇತ್ತು. ಡಾಮಿನೋಸಿಗೆ ಬಂದಿದ್ದೀವಿ, ಆರ್ಡರ್ ಮಾಡಿದ್ದೀವಿ, ಆರ್ಡರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಆರ್ಡರ್ ಬಂತು, ನಾನು ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನನ್ನ ಮಗ ಎಷ್ಟು ತರಲೆ ಮಾಡ್ತಿದ್ದಾನೆ ಅಂದರೆ ತರಲೆ ಮಾಡ್ತಿದ್ದಾನೆ. ಅವ್ರ ಪಪ್ಪಾಗೆ ತುಂಬಾ ಗೋಳಿಕೊಂತಿದ್ದಾನೆ, ಓಡಾಡಬೇಕು ಓಡಾಡಬೇಕು ಅಂತಾನೆ. ಓಡಿ ಓಡಿ ಹೋಗ್ತಾನೆ, ಹಿಡಿಯೋದಕ್ಕಂತೂ ಆಗಲಿಲ್ಲ ಅವನಿಗೆ.
ಎಲ್ಲ ಲಂಚ್ ಮುಗಿಸ್ಕೊಂಡು ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಹೋಗೋ ದಾರಿಯಲ್ಲಿ ಇಲ್ಲಿ ಫಿನಿಕ್ಸ್ ಮಾಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು, ಕ್ರಿಸ್ಮಸ್ ಡೆಕೊರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ತುಂಬಾ ಟ್ರಾಫಿಕ್ ಇತ್ತು, ಕ್ಲಿಯರ್ ಆಗಿ ತೆಗೆಯೋದಕ್ಕೆ ಆಗಲಿಲ್ಲ. ಕೊಂಡಿದ್ದು ಫಿನಿಕ್ಸ್ ಮಾಲ್ಗೆ ಬರೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಬಟ್ ಫಿನಿಕ್ಸ್ ಮಾಲ್ ಹತ್ರ ಬರೋ ಅಷ್ಟೊತ್ತಿಗೆ ತುಂಬಾ ರಶ್ ಕ್ರೌಡ್ ಇತ್ತು. ವೇದಾಂತ್ ಇರೋದ್ರಿಂದ, ನಮಗೆ ಈ ಕೋವಿಡ್ ಇರೋದರಿಂದ ಸ್ವಲ್ಪ ನಾವು ಹಿಂದೇಟ್ ಹಾಕಿ ಫಿನಿಕ್ಸ್ ಮಾಲ್ಗೆ ಹೋಗಲಿಲ್ಲ. ಸರಿ, ಇಲ್ಲಿವರೆಗೂ ಬಂದಿದ್ದೀವಿ ಅಂದಿದ್ದಕ್ಕೋಸ್ಕರ ನಾವು ಇಲ್ಲಿ ಮುಂದೆ ಇನ್ನೊಂದು ಸ್ವಲ್ಪ ದೂರದಲ್ಲೇ ಫೋರಂ ಮಾಲ್ ಇತ್ತು, ಶಾಂತಿನಿಕೇತನ್ ಫೋರಂ ಮಾಲ್ ಇತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋದ್ವಿ. ಮನೆಗೆ ಬಂದ್ವಿ. ಬರೋ ಅಷ್ಟೊತ್ತಿಗೆ ನಾವು ಒಂದು 6:30-7:00 ಆಗೋಗಿತ್ತು. ನೋಡಿ, ವೇದಾಂತ್ ಇಲ್ಲಿ ಬಿಸ್ಕೆಟ್ ಚಾಕ್ಲೇಟ್ ಡಿಪ್ ತಿಂತಿದ್ದಾನೆ. ಅವನಿಗೆ ಚಾಕ್ಲೇಟ್ ಅಂದರೆ ತುಂಬಾ ಇಷ್ಟ, ಅಷ್ಟಿಷ್ಟ ಅಂದರೆ ತುಂಬಾ ಇಷ್ಟ ಚಾಕ್ಲೇಟ್ ಅಂದರೆ. ನೋಡಿ ಹೇಗೆ ತಿಂತಿದ್ದಾನೆ ಅಂತ. ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.